ಇಂದು ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆ ದೇಗುಲದ ಗರ್ಭಗುಡಿಯನ್ನ ತೆಗೆಯಲಾಯಿತು. ಪವಾಡದ ದೃಶ್ಯಕ್ಕೆ ಸಾಕ್ಷಿಯಾಗೋದಕ್ಕೆ ಸಹಸ್ರಾರು ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು, ಹೋದ ವರ್ಷ ಹಚ್ಚಿಟ್ಟಿದ್ದಂತ ದೀಪ ಇನ್ನು ಕೂಡ ಹಾಗೆ ಉರಿತಾ ಇದೆ. ಹೂವು ಕೂಡ ಬಾಡಿಲ್ಲ. ತಾಯಿಯ ದಿವ್ಯ ದರ್ಶನವನ್ನ, ದಿವ್ಯ ರೂಪವನ್ನ ದರ್ಶನ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಅಲಂಕಾರವಿಲ್ಲದೆ ತಾಯಿಯನ್ನ ನೋಡುವಂತ ಭಾಗ್ಯ, ಆಕೆಯ ದಿವ್ಯ ದರ್ಶನವನ್ನ ನೋಡುವಂತ ಭಾಗ್ಯ. ಹೂವು ಕೂಡ ಬಾಡಿರೋದಿಲ್ಲ, ಇಟ್ಟಿದಂತ ನೈವೇದ್ಯ ಕೂಡ ಹಳಸಿರೋದಿಲ್ಲ. ಹಾಸನಾಂಬೆ ದೇಗುಲದ ಗರ್ಭಗುಡಿಯ ಬಾಗಿಲನ್ನ ತೆಗೆಯಲಾಗಿದೆ. ವರ್ಷಕ್ಕೊಮ್ಮೆ ತಾಯಿ ದರ್ಶನವನ್ನ ನೀಡುತ್ತಾಳೆ. ಆಸನಾಂಬ ತಾಯಿಯ ದರ್ಶನ ಮಾಡುವಂತವರು ತಮ್ಮ ತಾಯಿಯೂ ಕೂಡ ಆಸನಾಂಬೆ ಅನ್ನುವಂತ ಭಾವನೆ ಇಟ್ಕೊಂಡ್ರೆ ಇಂಥ ದೇವಸ್ಥಾನಕ್ಕೆ ಹೋಗೋದು ಕೂಡ ಸಾರ್ಥಕ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಿವಮೊಗ್ಗದವರು, ಹಿರಿಯರು ಬಂದಿದ್ದಾರೆ, ಮತ್ತೆ ಶಾಸಕರೆಲ್ಲ ಇದ್ದಾರೆ. ವಿಶೇಷವಾಗಿ ರಾಜಣ್ಣವರು ಅವ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದನ್ನು ಗಟ್ಟಿಯಾಗಿ ನಿಂತು ಅದನ್ನು ವ್ಯವಸ್ಥಿತವಾಗಿ ಮಾಡುವಂತಹ ಒಂದು ಧೀರತನ ನಮ್ಮ ಕೆ ಎನ್ ರಾಜಣ್ಣವರಿಗೆ ಇರುವಂತಹದ್ದು. ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಅಷ್ಟೇ ಸಮರ್ಥ ಜಿಲ್ಲಾ ಆಡಳಿತ ಇದೆ. ನಾನು ಬಂದಾಗ ಹೇಳ್ತಾ ಇದ್ದೆ, ಒಂದು ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ಒಟ್ಟಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡೋದಕ್ಕೆ ನಮ್ಮ ಈ ಹಾಸನದ ಜಿಲ್ಲಾ ಆಡಳಿತ ಅವರ ಸಾರ್ಥಕ ನಮಗೆ ಒಂದು ಮಾದರಿಯಾಗಿದೆ ಅಂತ ಭಾವಿಸಬೇಕಾಗಿರುವಂಥದ್ದು. ತಾಯಿ ಸತ್ಯಭಾಮ ಅವರ ಎಲ್ಲ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಒಟ್ಟಾಗಿ ಸೇರಿ ಇಂಥ ಸುವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ಬಂದಂತಹ ಯಾವುದೇ ಭಕ್ತಾದಿಗಳು ದೃಷ್ಟಿ ಕೊರತೆಯಾಗದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ನಿರ್ವಹಿಸಿದ್ದಾರೆ. ಇವತ್ತು ಅವ್ರು ಹೇಳಿದಾಗೆ ಲಕ್ಷ ಅಲ್ಲ 20 ಲಕ್ಷದ ಮೇಲೆ ಇರಬಹುದು ಅಂತ ಅನ್ನಿಸ್ತಾ ಇದೆ. ನನಗೂ ಕೂಡ ಎಲ್ಲ ಕಡೆ ಅಷ್ಟು ಪ್ರಚಾರ ಆಗಿರುವಂಥದ್ದು, ಜೊತೆಗೆ ಕುತೂಹಲವೂ ಇರುವಂಥದ್ದು, ನಿಮಗೆ ಬರಬೇಕು, ಹೋಗಬೇಕು, ನೋಡಬೇಕು ಅನ್ನುವಂಥದ್ದು. ಎಲ್ಲರ ಭಕ್ತಾದಿಗಳ ಭಾವನೆಗಳಿಗೆ ಎಲ್ಲರೂ ಕೂಡ ವ್ಯವಸ್ಥೆ ಅವರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಆಲಯಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷ ಆಗಿದೆ ಅಂತ ಹೇಳಿ ಎಲ್ಲರಿಗೂ ತಾಯಿಯ ಆಶೀರ್ವಾದ ಅಂತ ಆಲಯಿಸಿ ನನ್ನ ಮಾತನಾಡಿದೆ. ಆಶ್ವಯುಜ ಮಾಸ ಪೌರ್ಣಮಿಯ ನಂತರದ ಗುರುವಾರ ಪ್ರತಿ ವರ್ಷ ಬಾಗಿಲನ್ನು ತೆಗೆಯಲಾಗುತ್ತೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾಯಿಯ ದರ್ಶನಕ್ಕೆ ಆಗಮಿಸ್ತಾರೆ. ಗರ್ಭಗುಡಿಯಲ್ಲಿ ಹುತ್ತದೋಪಾದಿ ಆದಿಶಕ್ತಿ ಸ್ವರೂಪಿಣಿ ಹಾಸನಾಂಬೆ ನೆಲೆಯಾಗಿದ್ದಾಳೆ. ಹಿಂದಿನ ವರ್ಷ ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿರಯೇಶ್ವರಿ ನಮಾಮಿ ಲಲಿತಾಮಿತ್ಯ ಮಹಾತ್ರಿಪುರಸುಂದರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಹಾಸನಾಂಬೆಯ ಜಾತ್ರೆ ಮತ್ತು ಸಿದ್ದೇಶ್ವರ ಸ್ವಾಮಿಯ ಜಾತ್ರೆಯ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ವಿಶೇಷವಾಗಿ ತಾಯಿ ಹಾಸನಾಂಬೆ ಮೂರು ರೂಪದಲ್ಲಿ ನೆಲೆಗೊಂಡಂಥ ಒಂದು ಪವಿತ್ರ ತಾಣ ಇದು. ಮಹಾಲಕ್ಷ್ಮಿಯಾಗಿ, ಮಹಾಕಾಳಿಯಾಗಿ, ಮಹಾಸರಸ್ವತಿಯಾಗಿ ಒಂದೇ ಶಕ್ತಿ ಮೂರು ವಿವಿಧ ರೀತಿಗಳಲ್ಲಿ ವಿವಿಧ ಉದ್ದೇಶಗಳಿಗೋಸ್ಕರ ಅವತರಿಸಿದಂಥ ಒಂದು ಮಹಾಪವಿತ್ರವಾದ ಕ್ಷೇತ್ರ ಇದು. ಜ್ಞಾನಶಕ್ತಿಯಾಗಿ ತಾಯಿ ಸರಸ್ವತಿ ಇದ್ದರೆ, ಮಹಾನ್ ಶಕ್ತಿಯಾಗಿ, ಕ್ರಿಯಾಶಕ್ತಿಯಾಗಿ ಕಾಳಿ, ಮತ್ತು ಸಂಪತ್ತಿನ ಸಮೃದ್ಧಿಯ ಸಂಕೇತವಾಗಿ ಲಕ್ಷ್ಮಿ. ಈ ಮೂರೂ ಕೂಡ ಒಂದೇ ಕಡೆ ಏಕೀಭವಿಸಿರ್ತಕ್ಕಂಥ ಮಹಾನ್ ತಾಣ. ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಪ್ರಾರಂಭವಾಗಿರ್ತಕ್ಕಂಥ